ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಂಧುಗಳೇ, ಬಸವಾದಿ ಶರಣರು, ಬಸವಣ್ಣನವರು ಎಲ್ಲರೂ ಸಹ ನಮ್ಮನ್ನು ಆಧ್ಯಾತ್ಮಿಕವಾಗಿ, ವೈಚಾರಿಕವಾಗಿ ಮುಂದೆ ನಡೆಸ್ತಾ ಬರ್ತಾ ಇದ್ದಾರೆ. ನಾವು ಪಾರಮಾರ್ಥಿಕ ಕಡೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಹಂತ ಹಂತವಾಗಿ ಶರಣರು ಶುದ್ಧೀಕರಣ ಮಾಡ್ತಾ ಇದ್ದಾರೆ. ನಮ್ಮ ಆಚಾರ ವಿಚಾರದಲ್ಲಿ, ನಡೆ ನುಡಿಯಲ್ಲಿ, ರೀತಿ ಮಾರ್ಗದಲ್ಲಿ, ಗುಣ ಸ್ವಭಾವದಲ್ಲಿ, ಮತ್ತು ನಾವು ಪೂಜೆ ಮಾಡುತ್ತಿರುವ ದೇವರುಗಳಲ್ಲಿ ಎಲ್ಲ ಕಡೆ ನಮ್ಮನ್ನು ಹಂತ ಹಂತವಾಗಿ ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಕಾರಣ, ಈ ಮನುಷ್ಯನನ್ನು ಸರಿಪಡಿಸುವುದರ ಮುಖಾಂತರ ಸಮಾಜವನ್ನು ಸರಿಪಡಿಸಬಹುದು ಎನ್ನುವಂತಹ ಒಂದು ಅತ್ಯುನ್ನತವಾದಂತಹ ಒಂದು ಒಳ್ಳೆಯ ಕಲ್ಪನೆ. ನಾವು ಪೂಜೆ ಮಾಡುತ್ತಿರುವ ಅನೇಕ ದೇವರುಗಳು ದೇವರಲ್ಲ. ಆ ದೇವರುಗಳನ್ನು ಪೂಜಿಸಬೇಡಿ, ಅದರಿಂದ ಫಲವಿಲ್ಲ ಎಂಬುದಾಗಿ ಪರಿಪರಿಯಾಗಿ ಅನೇಕ ಉದಾಹರಣೆಗಳನ್ನು ಕೊಡ್ತಾ ನಮ್ಮ ಶರಣರು ಹೇಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ಅನೇಕ ನಿದರ್ಶನಗಳನ್ನು ಕೊಡೋದ್ರ ಮುಖಾಂತರ, ದೃಷ್ಟಾಂತಗಳನ್ನು ಕೊಡೋದ್ರ ಮುಖಾಂತರ ನಮಗೆ ಪಾಠದ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸರಿ, ನಾವು ಪೂಜಿಸುವ ದೇವರುಗಳು ಸದ್ಯಕ್ಕೆ ಈಗ ನಾವೇನು ನಮ್ಮ ದೇವರ ಕೋಣೆಯಲ್ಲಿ ನೂರಾರು ವಿಗ್ರಹಗಳನ್ನು, ಪಟಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ವಿ, ಆ ದೇವರುಗಳು ದೇವರಲ್ಲ ಅನ್ನೋದಾದರೆ ದೇವರು ಅಂತ ಯಾರನ್ನು ನಾವು ಕರಿಬೇಕು? ದೇವರು ಅಂತ ನಾವು ಯಾರನ್ನು ಒಪ್ಕೊಳ್ಬೇಕು? ಅವರು ದೇವರ ಆಗಬೇಕಾದರೆ ಅವರಿಗೆ ಏನು ಲಕ್ಷಣಗಳಿರಬೇಕು? ಇವೆಲ್ಲವೂ ಸಹ ನಮ್ಮ ಮುಂದೆ ಬಂದು ನಿಲ್ಲುವಂತಹ ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೂ ಸಹ ಬಸವಾದಿ ಶರಣರು, ಬಸವಣ್ಣನವರು ಉತ್ತರವನ್ನು ಕೊಡ್ತಾರೆ. ನಾವು ಯಾರಿಗೆ ದೇವರನ್ನು ಬೇಕು ಅನ್ನುವಂಥ ಪ್ರಶ್ನೆಗೆ ಶರಣರು ಹೇಳ್ತಾರೆ, ನೋಡಪ್ಪ, ದೇವರಿಗೆ ತಂದೆ ತಾಯಿಗಳಿರಬಾರದು, ತಂದೆ ತಾಯಿಗಳು ಇಲ್ಲದವನು ದೇವರು, ಅವನಿಗೆ ಬಂಧು ಬಾಂಧವರಿರಬಾರದು, ಅವನಿಗೆ ಕುಲಗೋತ್ರವಿರಬಾರದು, ಅವನಿಗೆ ಹೆಸರಿಲ್ಲದಿರಬೇಕು, ಅವನು ಹುಟ್ಟಕೂಡದು ಸಾಯಲು ಕೂಡದು, ಹುಟ್ಟು ಸಾವುಗಳು ಇಲ್ಲದವನು, ಇವನನ್ನು ನಾವು ದೇವರು ಅಂತ ಕರಿತೀವಿ ಅಂಥೇಳಿ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ನಾವೇ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ಈಗ ದೇವರಿಗೆ ತಂದೆ ಇರಬಾರ್ದು, ತಾಯಿ ಇರಬಾರ್ದು, ಬಂಧುಗಳಿರಬಾರ್ದು, ಬಾಂಧವರಿರಬಾರ್ದು, ಕುಲವಿರಬಾರ್ದು, ಗೋತ್ರವಿರಬಾರ್ದು, ಹೆಸರು ಇರಬಾರ್ದು, ಅವರು ಹುಟ್ಟಿರಬಾರದು, ಸಾಯಲೂಬಾರದು, ಹುಟ್ಟು ಸಾವುಗಳಿಂದ ಅವರು ಕೂಡಿರಬಾರದು, ಇಂಥವರನ್ನು ಹುಡುಕಿಕೊಡಿ ಅಥವಾ ಇಂಥವರನ್ನು ದೇವರು ಅಂತೇಳಿ ತೀರ್ಮಾನ ಮಾಡಿರಿ ಅಂಥೇಳಿ ಶರಣರು ನಮಗೆ ಬಿಟ್ಟಿರ್ತಕ್ಕಂಥ ಪ್ರಶ್ನೆ. ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳನ್ನು ಒಮ್ಮೆ ನೋಡಿದ್ರೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ, ಇವರ ತಂದೆ ಯಾರು, ಇವರ ತಾಯಿ ಯಾರು, ಇವರು ಎಲ್ಲಿ ಹುಟ್ಟಿದ್ರು, ಯಾವ ರಾಜ್ಯದಲ್ಲಿ ಹುಟ್ಟಿದ್ರು, ಯಾವ ತಾಲೂಕಲ್ಲಿ ಹುಟ್ಟಿದ್ರು, ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ರು, ಊರು ಕೇರಿ ಎಲ್ಲ ನಮ್ಮ ಕಣ್ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿ
ನಾವು ಅವರನ್ನು ದೇವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಂದೆ ತಾಯಿಗಳು ಇರಬಾರದು. ತಂದೆ ತಾಯಿಗಳನ್ನು ಸಹ ನಮ್ಮ ಮುಂದೆ ಬಂದು ನಿಂತುಕೊಳ್ಳುತ್ತಾರೆ. ಕುಲಗೋತ್ರವಿರಬಾರದು. ಕುಲಗೋತ್ರವು ಸಹ ಬಂದು ನಿಂತುಕೊಳ್ಳುತ್ತೆ. ಅವರು ಸೂರ್ಯವಂಶದವರು, ಇವರು ಚಂದ್ರವಂಶದವರು, ಅವರು ಆ ಥರದವರು, ಇವರು ಈ ಥರದವರು, ಅವರು ಕ್ಷತ್ರಿಯ ದೇವರು, ಇವರು ಯಾವುದೋ ಇನ್ನೊಂದು ದೇವರು, ಅದು ವೈಶ್ಯ ದೇವರು, ಇದು ಬ್ರಹ್ಮ ಸೃಷ್ಟಿ ಮಾಡಿದಂತಹ ಬ್ರಹ್ಮನ ತಲೆಯಿಂದ ಬಂದಂಥ ದೇವರು, ಇನ್ನಷ್ಟು ಶೂದ್ರಾತಿ ಶೂದ್ರ ದೇವರುಗಳು, ಹೀಗೆ ಅವರಿಗೆ ಹೆಸರು ಇರಬಾರದು ಅಂತ. ಒಬ್ಬೊಬ್ಬರಿಗೆ ಒಂದೊಂದು ದೇವರಿಗೆ 5 ಥರ 6 7 ಹೆಸರು ಇರ್ತದೆ. ಒಂದಿದ್ದರೆ ಪರವಾಗಿಲ್ಲ, ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರುಗಳಿಗೆ 1 2 ಅಲ್ಲ 4 5 10 ಅವತಾರಗಳು ಎತ್ತಿದಾಗ 10 10 ಹೆಸರುಗಳು. ಈಗ ಹೆಸರುಗಳು ಬಂತು, ಅವರನ್ನು ಸಹ ನಾವು ದೇವರು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟು ಸಾವಿಗೆ ಒಳಗಾಗದವನು. ನಮ್ಮ ದೇವರುಗಳು ಯಾವ ಬದುಕೇ ಇಲ್ಲ. ನಮ್ಮ ದೇವರುಗಳೆಲ್ಲ ಶಿವನ ಪಾದ ಸೇರಿಕೊಂಡಿದ್ದಾರೆ. ಮತ್ತು ಇನ್ನು ಯಾರನ್ನು ದೇವರು ಅನ್ನಬೇಕು? ಈ ಎಲ್ಲ ಲಕ್ಷಣಗಳು ಯಾರಿಗೆ ಇಲ್ಲವೋ ಅವರನ್ನು ನಾವು ದೇವರು ಅಂತ ಒಪ್ಕೊಳ್ಬೇಕು ಅಂಥೇಳಿ ನಮಗೇ ಬಿಟ್ಬಿಟ್ಟಿದ್ದಾರೆ ನಮ್ಮ ಶರಣರು. ನಮಗೆ ಪ್ರಶ್ನೆಗೆ ನಮಗೆ ಉತ್ತರವನ್ನು ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಬ್ರಹ್ಮ, ವಿಷ್ಣು, ರುದ್ರ ಇವರೆಲ್ಲ, ಇವರಿಗೆಲ್ಲ ತಂದೆ ತಾಯಿಗಳ ಇದ್ದಾರಾ ಇಲ್ವಾ? ಅವರು ಸಾವಿಗೀಡಾಗಿದ್ದಾರಾ ಸಾವಿಗೀಡಾಗಿಲ್ವಾ? ಮತ್ತೊಂದು ಪ್ರಶ್ನೆ. ಇಲ್ಲಿ ಶರಣರು ಸರಿಯಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಮುಂದುವರೆದು ನಮಗೆ ಈ ತ್ರಿಮೂರ್ತಿಗಳ ಕಲ್ಪನೆಯನ್ನು ಸಹ, ಯಾಕೆ ನಮಗೆ ಬಹಳ ಆಳವಾಗಿ ಚಿಂತನೆ ಇರತಕ್ಕಂಥದ್ದು ಈ ತ್ರಿಮೂರ್ತಿಗಳು ಸಹ ದೇವರು ಅಂತಕ್ಕಂಥದ್ದು. ಅವರು ಹುಟ್ಟಿದಾರಾ, ಅವರಿಗೆ ತಂದೆ ತಾಯಿಗಳು ಯಾರಿದ್ದಾರೆ, ಇವನು ಸ್ವಲ್ಪ ನಾವು ನೋಡಬೇಕಾಗುತ್ತೆ. ಬಸವಣ್ಣವರು ಹೇಳ್ತಾರೆ, ಇಂದ್ರನು ನಾವು ದೇವರು ಅಂತ ಕರಿತೀವಿ. ಈ ಇಂದ್ರನ ವಿಚಾರದಲ್ಲಿ ಹೇಳ್ತಾರೆ ಎಲ್ಲ ಈ ತ್ರಿಮೂರ್ತಿಗಳ ವಿಚಾರದಲ್ಲಿ ತಮ್ಮ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು, ಅಮೃತಮತಿ ಸೋಮಶಂಭುವಿಂಗೆ ಹುಟ್ಟಿದ ಆತ ಇಂದ್ರ, ಸತ್ಯ ಋಷಿ ಜ್ಯೇಷ್ಠಾದೇವಿಗೆ ಹುಟ್ಟಿದ ಆತ ಬ್ರಹ್ಮ, ವಸುದೇವ ದೇವಕಿಗೆ ಹುಟ್ಟಿದಾತ ವಿಷ್ಣು, ನಾಭಿರಾಜ ಮರುಧಾದೇವಿಗೆ ಹುಟ್ಟಿದಾತ ತನುರ, ಇವರೆಲ್ಲರೂ ಯೋನಿಜರೆಂಬುದ ತ್ರೈಲೋಕ ಜಗಬಲ್ಲದು. ತ್ರೈಲೋಕ ಜಗಬಲ್ಲದು ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದ ಕೂಡಲ ಸಂಗಮ ದೇವಂಗೆ. ನಮ್ಮ ಸಂಗಮ ದೇವ ಈ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಹೊರಗಾದವನು, ಇವರೆಲ್ಲ ಒಳಗಾದವರು, ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಒಳಗಾದವರು. ಉದಾಹರಣೆ ಕೊಟ್ಟು ಹೇಳ್ತಾರೆ, ಅವ್ರು ಹೇಳ್ತಾರೆ ತ್ರೈಲೋಕ ಜಗದಲ್ಲಿ ಎಲ್ರಿಗೂ ಗೊತ್ತಪ್ಪ, ನಾವು ಒಂದು ಲೋಕ ಆದರೆ ಬಚ್ಚಿಡ್ಬೋದು, ನಾವು ನೀವು 3 ಲೋಕ ಅಂತ ಕಳ್ಕೊಳ್ತೀರಾ ಕರ್ಕೊಳ್ಳಿ, ಎಲ್ರಿಗೂ ಗೊತ್ತಿದೆ. ಏನು ಗೊತ್ತಿದೆ? ಈ ಇಂದ್ರ ಅಮೃತಮತಿ ಅನ್ನುವಂತಹ ತಾಯಿ, ಸೋಮಶಂಭು ಅನ್ನುವಂತಹ ತಂದೆಗೆ ಹುಟ್ಟಿದವನು, ಈ ಬ್ರಹ್ಮ ಸತ್ಯ ಋಷಿ ಎನ್ನುವಂತಹ ತಂದೆಗೆ, ಜ್ಯೇಷ್ಠಾದೇವಿ ಅಂತಕ್ಕಂಥ ತಾಯಿಗೆ ಹುಟ್ಟಿದಂಥವನು. ಇನ್ನು ಈ ವಿಷ್ಣು ವಸುದೇವ ಎನ್ನುವ ತಂದೆಗೆ, ದೇವಕಿ ಎನ್ನುವಂತಹ ತಾಯಿಗೆ ಹುಟ್ಟಿದಾತ. ಇನ್ನು ಮಹೇಶ್ವರ
ನಾಭಿರಾಜ ಮರುಥಾದೇವಿ ಇವರಿಗೆ ಹುಟ್ಟಿದಂಥವನು. ಅಂದರೆ ಇವರೆಲ್ಲರೂ ಯೋನಿಜರು. ತಾಯಿಯ ಗರ್ಭಾವಸ್ಥೆಯಿಂದ ಹುಟ್ಟಿದಂಥವರು. ಇವರು ಹುಟ್ಟಿದ್ದಾರೆ ಅಂತ ಅಂದಮೇಲೆ ಸಾಯಲೇಬೇಕು, ಸತ್ತಿದ್ದಾರೆ. ಇವರು ಈ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಒಳಗಾದರು. ಆದ್ದರಿಂದ ಇವರು ಯಾರೂ ದೇವರಲ್ಲ. ದೇವರು ಯಾರಾದರೂ ಇದ್ದರೆ ಕೂಡಲ ಸಂಗಮ ದೇವನೊಬ್ಬನೇ, ಅಂದರೆ ನಿರಾಕಾರ ಪರಮಾತ್ಮ ಶಿವ ಅವನೊಬ್ಬನೇ ಎಂಬುದಾಗಿ ನಮ್ಮ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೇನು ಅಂದರೆ, ಯಡಿಯೂರು ಸಿದ್ಧಲಿಂಗೇಶ್ವರರು ಅವರು ತಮ್ಮ ವಚನದಲ್ಲಿ ದೇವರು ಅಂದರೆ ಯಾರು, ಯಾರನ್ನು ನಾವು ದೇವರು ಅಂತ ಒಪ್ಪಿಕೊಳ್ಬೇಕು, ಆ ದೇವರು ಅಂತ ಹೇಳಿ ಕರೆಸಿಕೊಳ್ಳುವವನಿಗೆ ಯಾವ ಲಕ್ಷಣಗಳಿರಬೇಕು ಎಂಬುದಾಗಿ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ. ಮಾತಾ ಪಿತೃಗಳಿಲ್ಲದ, ಸಹೋದರರಿಲ್ಲದ, ಬಂಧುಗಳಿಲ್ಲದ, ಕುಲಗೋತ್ರಗಳಿಲ್ಲದ ಅಜಾತನು ನೀವು ಕಂಡಯ್ಯ. ಉಪಮಿಸಬಾರದ ಉಪಮಾತೀತನು, ನಿಮ್ಮ ಹೆಸರು ಕೊಂಬುವರ್ಯಾರೂ ಇಲ್ಲ ಕಂಡಯ್ಯ. ಅಸಮಾಕ್ಷ ಅಪ್ರತಿಮ ಶಿವನೇ, ನೀವು ನೆನೆಯಲಾಗಿ ನಾದ ಬಿಂದು ಕಳೆ ಎಲ್ಲವೂ ಅಂಕುರಿಸಿತ್ತು ಕಂಡಯ್ಯ. ನಿಮ್ಮ ಚಾರಿತ್ರ ನಿಮಗೆ ಸಹಜವಾಗಿದೆ, ನಿಜಗುರು ಸ್ವತಂತ್ರ ಸಿದ್ದೇಶ್ವರಲಿಂಗ. ಈ ವಚನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಒಂದಷ್ಟು ಬಸವಣ್ಣನವರ ಮಾತುಗಳಿಗೆ, ಬಸವಣ್ಣನವರ ವಚನಗಳಿಗೆ ಪೂರಕವಾಗಿ ಒತ್ತು ಕೊಟ್ಟು ಅದೇ ದಾಟಿನಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಇನ್ನೊಂದು ನಮ್ಮ ವಿಪರ್ಯಾಸ ಅಂದರೆ ಈ ರೀತಿ ನಿರಾಕಾರ ಆ ಪರಶಿವನ ಬಗ್ಗೆ ಹೇಳಿರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ನಾವು ಅವರ ಗುಡಿಗೆ ಹೋದಾಗ, ಅವರ ದೇವಸ್ಥಾನಕ್ಕೆ ಹೋದಾಗ ನೂರಾರು ದೇವರುಗಳನ್ನ ನೋಡ್ತೀವಿ. ಅವರ ಐಕ್ಯಸ್ಥಾನದಲ್ಲೇನೇ ನಾವು ಅನ್ಯ ದೇವರುಗಳನ್ನು ನೋಡ್ತೇವೆ. ನಾನು ಬಸವ ಟಿ ವಿಯಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಅತ್ಯಂತ ವಿನಯವಾಗಿ, ನಾನು ವಿನಮ್ರತೆಯಿಂದ ನಾನು ಅವರಿಗೆ ಕೇಳ್ಕೊಳ್ತೇನೆ, ವಿನಂತಿ ಮಾಡ್ತೇನೆ, ದಯಮಾಡಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಅನ್ಯ ದೇವರುಗಳ ಪ್ರತಿಮೆಗಳನ್ನು ತೆಗಿರಿ, ಶರಣರನ್ನು ಅರ್ಥ ಮಾಡಿಕೊಳ್ಳಿ ಅಂಥೇಳಿ ನಾನಲ್ಲವರನ್ನು ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ದೇವರು ಯಾರು, ಯಾರನ್ನು ದೇವರು ಅಂತ ಒಪ್ಕೊಳ್ಬೇಕು ಅನ್ನೋದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರು ನೋಡಿ ಯಾವ ಥರ ಹೇಳ್ತಾರೆ ಅಂತಂದರೆ, ಮಾತಾ ಪಿತೃಗಳಿಲ್ಲದ, ಸಹೋದರ ಬಂಧುಗಳಿಲ್ಲದ, ಕುಲ ಗೋತ್ರಗಳಿಲ್ಲದ ಅಜಾತನು ನೀವು ಕಂಡಯ್ಯ. ಉಪಮಿಸಬಾರದ ಉಪಮಾತೀತನು, ಪರಮಾತ್ಮ ನೀನು ಎಂಥವನು ಅಂತಂದರೆ ನಿನಗೆ ತಂದೆ ತಾಯಿಗಳಿಲ್ಲ, ನಿನಗೆ ಯಾರು ಸಹೋದರ ಬಂಧುಗಳಿಲ್ಲ, ನಿನಗೆ ಯಾರು ಸಹಾಯಕ ದೇವರುಗಳಿಲ್ಲ, ನಿನ್ನ ಕೈ ಕೆಳಗಡೆ ಈ ಭೂಲೋಕವನ್ನು ಆಡಳಿತ ಮಾಡಲಿಕ್ಕೆ ಯಾರನ್ನು ನೀನು ಇಟ್ಕೊಂಡಿಲ್ಲ, ನಿನಗೆ ಕುಲ ಗೋತ್ರಗಳಿಲ್ಲ, ಅಜಾತನು ನೀವು ಕಂಡಯ್ಯ. ನಿನ್ನನ್ನು ಉಪಮಿಸಬಾರದ ಉಪಮಾತೀತ, ನಿನ್ನನ್ನು ನಾವು ಯಾರಿಗೂ ಹೋಲ್ಸೋಕ್ಕಾಗೋದಿಲ್ಲ. ನಿನ್ನನ್ನು ಹೋಲಿಸೋದಾದರೆ ನಿನಗೇ ಹೋಲಿಸ್ಬೇಕು, ಇನ್ನು ಯಾರಿಗೂ ಸಹ ನಾವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಹೋಲಿಸೋವಂಥ ಪ್ರಯತ್ನ ನಾವೇನಾದ್ರೂ ನಾವು ಮಾಡಿದ್ದೆ ಆದರೆ
ನಿನಗೇನು ನಿನ್ನನ್ನು ನಿನಗೇ ಹೋಲಿಸಬೇಕು. ನಿನ್ನ ಹೆಸರನ್ನು ಕೊಂಬುವರು ಯಾರು? ನಿನ್ನ ಹೆಸರನ್ನು ಯಾರಪ್ಪ ತಗೊಳಕ್ಕೆ ಸಾಧ್ಯ? ನಿನ್ನ ಸರಿ ಸಮಾನವಾಗಿ ನಿನ್ನ ಹೆಸರಿನ ಮಟ್ಟಕ್ಕೆ ಬರಲು ಯಾರಿದ್ದಾರೆ? ಯಾರಿಗೆ ಸಾಧ್ಯ ಇದೆ? ನಿಮ್ಮ ಹೆಸರ ಕೊಂಬುವರಾರು? ಇಲ್ಲ ಕಂಡಯ್ಯ, ಯಾರೂ ಇಲ್ಲ, ಸಾಧ್ಯನೇ ಇಲ್ಲ. ನೀನು ಎಂಥವನು ಅಂತಂದರೆ ಅಸಮಾಕ್ಷ ಅಪ್ರತಿಮ ಶಿವ ನೀನು. ಬಸವಣ್ಣವ್ರು ಹೇಳ್ತಾರೆ, ಅಪ್ರತಿಮ ಅಪ್ರಮಾಣ ಲಿಂಗವೇ ಅಂತ ಹೇಳಿಬಿಟ್ಟು. ಜಗದಗಲ ಮುಗಿಲಗಲ ಮಿಗಿಯಾಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಪ್ರತಿಮ ಅಪ್ರಮಾಣ ಲಿಂಗವೇ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಸಹ ಹೇಳ್ತಾ ಇದ್ದಾರೆ. ಅಸಮಾಕ್ಷ ಅಪ್ರತಿಮ ಬಣ್ಣಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ, ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂತ ಶಿವ ನೀನು. ನಿಮ್ಮನ್ನು ನಾವು ನೆನಿತೀವಿ, ನಿನ್ನಿಂದಲೇ ಈ ನಾದ ಬಿಂದು ಕಳೆ ಎಲ್ಲವೂ ಕೂಡ ಅಲಂಕರಿಸಿತು. ಅಂದರೆ ಈ ಜಗತ್ತು ಸೃಷ್ಟಿಯಾಗೋದಕ್ಕೆ ಮುಂಚೆ ಒಂದು ನಾದ ಹುಟ್ಕೊಳ್ತು, ಬಿಂದು ಹುಟ್ಕೊಳ್ತು, ಬೆಳಕು ಹುಟ್ಕೊಳ್ತು ಅಂತೇನು ನಮ್ಮ ಸೈಂಟಿಸ್ಟ್ಗಳು ಹೇಳ್ತಾರೆ, ನಮ್ಮ ಆಧ್ಯಾತ್ಮಿಕರು ಕೂಡ ಹೇಳ್ತಾರಲ್ಲ. ಇದೆಲ್ಲವೂ ಈ ಮೂರೂ ಸಹ ನಿನ್ನಿಂದಲೇ ಉತ್ಪತ್ತಿ ಆಯಿತು. ಅದರಿಂದ ನಿಮ್ಮ ಚರಿತ್ರೆಯನ್ನು ಬೇರೆ ಯಾರೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಚರಿತ್ರೆ ಅದು ನಿಮಗೇನೆ, ನಿಮ್ಮ ಚರಿತ್ರೆ ನಿನಗೆ ಸಹಜವಾಗಿದೆ. ಅದನ್ನು ಯಾರೂ ಕೂಡ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಾನಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಹೆಸರನ್ನು ಸಹ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು, ಅವರ ಅಂಕಿತ ನಾಮ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳಿಬಿಟ್ಟು, ಇವರು ಹೆಚ್ಚು ಹೆಚ್ಚು ಜನಸಾಮಾನ್ಯರ ಜೊತೆಯಲ್ಲಿ ಸೇರಿದಂತಹ ಶರಣರು. ಅವರು ಬಸವಣ್ಣನವರ ಕಾಲದ ನಂತರ 13 ಅಥವಾ 14 ಶತಮಾನದಲ್ಲಿ ಬರ್ತಾರೆ. ಇವರ ಪವಾಡಗಳು ಬಹಳ ಆಶ್ಚರ್ಯಕರವಾದಂತಹ ವಿಭಿನ್ನವಾದಂತಹ ಪವಾಡಗಳನ್ನು ಮಾಡ್ತಾರೆ. ಅವರ ಸಂಚಾರ ಎಲ್ಲಿವರೆಗೆ ಇತ್ತು ಅಂತಂದರೆ ಕೇರಳ ರಾಜ್ಯದವರೆಗೂ ಹೋಗ್ತಾರೆ. ಆ ಕೇರಳ ರಾಜ್ಯದಲ್ಲಿ ಅಲ್ಲಿ ಅದು ಹೆಂಗಸರ ಸಾಮ್ರಾಜ್ಯವಾಗಿತ್ತು ಅಂದಿನ ಕಾಲಕ್ಕೆ. ಅಲ್ಲಿ ಈ ಮುನಿಯನ್ನು ಕಂಡು, ಈ ಶರಣರನ್ನು ಕಂಡು ಅಲ್ಲಿ ಒಂದಷ್ಟು ಸ್ತ್ರೀಯರು ಅಪಹಾಸ್ಯ ಮಾಡಿದಾಗ ಅಲ್ಲಿ ಇವರ ಪವಾಡದ ಮುಖಾಂತರ ಒಂದಷ್ಟು ಅಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾರೆ. ಅವರೆಲ್ಲರೂ ಬಂದು ತಪ್ಪನ್ನು ಕೇಳಿಕೊಂಡಾಗ ಅವರಿಗೆ ಸಹಜ ಸ್ಥಿತಿಯನ್ನು ಕೊಟ್ಟು ಬಂದಂಥ ಮಹಾನುಭಾವರು. ಅವರು ಲಿಂಗವನ್ನು ಇಟ್ಟುಕೊಂಡು ಧ್ಯಾನಕ್ಕೆ ಕುಳಿತರೆ ಅದು ಎಷ್ಟು ಕಾಲಮಾನದವರೆಗೆ ಕುಳಿತುಕೊಳ್ತಾ ಇದ್ರು ಅನ್ನೋದು ಅವರಿಗೆ ಗೊತ್ತಾಗ್ತಿರಲಿಲ್ಲ. ನಮಗೆ ನಿಮಗೆಲ್ಲ ಗೊತ್ತಿದೆ, ಯಡಿಯೂರು ಸಿದ್ಧಲಿಂಗೇಶ್ವರರು ಧ್ಯಾನಕ್ಕೆ ಕುಂತಿದ್ದರೆ ಅವರ ಸುತ್ತ ಹುತ್ತ ಬೆಳೆದಿರ್ತದೆ. ಆ ರೀತಿ ತನ್ಮಯರಾಗಿ ತಮ್ಮನ್ನು ತಾವು ಮರೆತು ಲಿಂಗಾಂಗ ಯೋಗಿಗಳಾಗಿ ಲಿಂಗದಲ್ಲಿ ಸಂಗಮವಾಗಿ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ದರು. ಅಂತಹ ಮಹಾಮಹಿಮರು, ಅಂತಹ ಶರಣರು ನಮ್ಮ ನಾಡಿನಲ್ಲಿ ಹುಟ್ಟಿ ನಮಗೆಲ್ಲ ದಾರಿದೀಪವಾಗಿದ್ದಾರೆ. ಇನ್ನೊಂದು ವಚನದಲ್ಲಿ ಸಿದ್ಧಲಿಂಗೇಶ್ವರರು ದೇವರು ಅಂದರೆ ಯಾರನ್ನು ನಾವು ಒಪ್ಪಿಕೊಳ್ಳಬೇಕು, ಯಾರಿಗೆ ದೇವರ ಸ್ಥಾನವನ್ನು ನಾವು ಕೊಡಬೇಕು
ಯಾರಿಗೂ ನಮ್ಮ ಭಕ್ತಿಯಲ್ಲಿ ಪಾಲುದಾರರು, ನಮ್ಮ ಭಕ್ತಿಯನ್ನು ಯಾರಿಗೆ ನಾವು ಕೊಡಬೇಕು ಅನ್ನುವಂತಹದ್ದ ವಚನವನ್ನು ಮತ್ತೊಂದು ಅವರ ವಚನದಲ್ಲಿ ನಾವು ನೋಡ್ತೀವಿ. ಅದನ್ನು ಸಹ ಬಸವಣ್ಣನವರ ವಚನಕ್ಕೆ ಪೂರಕವಾಗಿ ಇರುವಂತೆ ಕಂಡುಬಂದರೂ ಸಹ ಯಾರೇ ಆಗದರೂ ಈ ಭೂಲೋಕದಲ್ಲಿ ನಿರಾಕಾರ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವರು ಹೇಳೋದೆಲ್ಲ ಒಂದೇ ಉತ್ತರ ಇರ್ತದೆ. ಹೀಗಾಗಿ ಎಲ್ಲರೂ ಸಹ ಒಂದೇ ಉತ್ತರವನ್ನು ಕೊಡ್ತಾ ಬರ್ತಾರೆ. ಈ ವಚನದಲ್ಲಿ ತಂದೆ ಇಲ್ಲದ, ತಾಯಿ ಇಲ್ಲದ, ಹೆಸರಿಲ್ಲದ, ಕುಲವಿಲ್ಲದ, ಹುಟ್ಟಿಲ್ಲದ, ಹೊಂದಿಲ್ಲದ, ಅಯೋನಿ ಸಂಭವ ನೀನಾದ ಕಾರಣ ನಿನ್ನ ನಾನು ನಿಂಕಲ ಲಿಂಗವೆಂದುವೆನಯ್ಯ, ನಿನ್ನನ್ನು ನಾನು ನಿಂಕಲ ಲಿಂಗವೆಂಬೆನಯ್ಯ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ, ನಿನಗೆ ತಂದೆ ಇಲ್ಲ, ನಿನಗೆ ತಾಯಿ ಇಲ್ಲ, ನಿನಗೆ ಹೆಸರಿಲ್ಲ. ಏ ಹೆಸರಿಲ್ಲ ಅಂತ ಹೇಳ್ತೀರಿ, ನೀವು ಶಿವ ಅಂತ ಕರಿತೀರಲ್ಲ, ಆ ಶಿವ ಅನ್ನೋದೇ ನಿರಾಕಾರ. ಆ ನಿರಾಕಾರಕ್ಕೆ ಶಿವ ಅನ್ನೋದು ನಾವು ಶರಣರು. ಆ ನಿರಾಕಾರಕ್ಕೆ ಶಿವ ಅನ್ನೋದು, ಶಿವ ಅನ್ನೋದು ಹೆಸರಲ್ಲ ಅದು. ಆ ನಿರಾಕಾರಕ್ಕೆ ಇಟ್ಟಿರ್ತಕ್ಕಂಥ ಒಂದು ಸೂಚಕ ಪದ ಅಷ್ಟೆ. ಈಗ ಒಂದೊಂದು ನಮ್ಮ ಶರೀರಕ್ಕೆ ಒಂದೊಂದು ಹೆಸರು ಹಿಡಿದು ಕರಿತೀವಿ, ಆದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮಕ್ಕೆ ಹೆಸರಿಟ್ಟಿದ್ದೀವ ಇಲ್ಲ? ಅದಕ್ಕೆ ನಾವು ಸಿಂಪಲ್ಲಾಗಿ ಏನು ಹೇಳ್ತೀವಿ, ಆತ್ಮ ಅಂತ ಹೇಳ್ತೀವಿ. ಅದು ಗಂಡಾತ್ಮ ಅಂತ ಹೇಳ್ತೀವ, ಹೆಣ್ಣಾತ್ಮ ಅಂತ ಹೇಳ್ತೀವ, ಪಾಪಾತ್ಮ ಅಂತ ಹೇಳ್ತೀವ, ಪುಣ್ಯಾತ್ಮ ಅಂತ ಹೇಳ್ತೀವ ಇಲ್ಲ? ಅದಕ್ಕೆ ಜನರಲ್ಲಾಗಿ ಆತ್ಮ ಅಂತ ಕರಿತೀವಿ. ಆದರೆ ಈ ಶರೀರಕ್ಕೆ, ಈ ಶರೀರವನ್ನು ಗುರುತಿಸೋದಕ್ಕೋಸ್ಕರ ಒಂದೊಂದು ವಿಭಿನ್ನವಾದಂಥ ಹೆಸರನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೆ ಹೆಸರಿಲ್ಲದವನು ಅಂತ ಅಂದಾಗ, ಹೆಸರಿಲ್ಲದವನು ಅಂತಂದರೆ ಯಾರು ಅಂತ ನಮ್ಮ ತಲೆಗೆ ಬರಬೇಕು ಅಂತಂದರೆ ನಮಗೆ ಪಟ್ ಅಂತ ಬರಬೇಕು ಶಿವ ಅಂತ. ಶಿವ ಅಂತಂದರೆ ನಿರಾಕಾರದ ಹೆಸರು. ಹೆಸರಿಲ್ಲದ, ಕುಲವಿಲ್ಲದ, ದೇವರಿಗೆ ಯಾವ ಕುಲ ಅಂತ ಹೇಳೋದು, ಯಾವ ಜಾತಿ ಅಂತ ಹೇಳೋದು, ಯಾವ ಪಂಥ ಅಂತ ಹೇಳೋದು, ಯಾವ ವರ್ಗ ಅಂತ ಹೇಳೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಬ್ರಹ್ಮಾಂಡವೇ ಅವನಾಗಿರುವಾಗ, ಈ ಬ್ರಹ್ಮಾಂಡದ ಒಡೆಯನೇ ಅವನಾಗಿರುವಾಗ, ಅವನೇ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಅವನಾಗಿರುವಾಗ ಅವನಿಗೆ ಏನಂತ ಹೆಸರಿಕೋಣ? ಅಷ್ಟು ನಾವು ಅವನಿಗೆ ಹೆಸರಿಕೋಷ್ಟು ತಿಳುವಳಿಕೆ ನಮ್ಮಲ್ಲಿಲ್ಲ, ಶಕ್ತಿಯೂ ನಮಗಿಲ್ಲ. ಆ ಮಟ್ಟಕ್ಕೂ ಕೂಡ ಮನುಷ್ಯ ಹೋಗಲಾರ. ಹೆಸರಿಲ್ಲದ, ಕುಲವಿಲ್ಲದ, ಹುಟ್ಟಿಲ್ಲದ, ಅಯೋನಿ ಸಂಭವ ನೀನಾದ ಕಾರಣ, ನೀನು ಯಾರದೇ ಹೊಟ್ಟೆಯಲ್ಲಿ ನೀನು ಹುಟ್ಟಿಲ್ಲಪ್ಪ, ನೀನು ಅಯೋನಿ ಸಂಭವ. ನಿನಗೆ ತಂದೆ ತಾಯಿಗಳಿಲ್ಲ, ಇತರರಂತೆ ನೀನು ಯಾರದೇ ಹೊಟ್ಟೆಯಲ್ಲಿ ಜನ್ಮ ತಾಳಿ ಬಂದವನಲ್ಲ. ಈ ರೀತಿ ಬಂದವನಾದ ನಿನ್ನನ್ನು, ಈ ಲಕ್ಷಣಗಳಲ್ಲಿ ಇರುವಂತಹ ಎಲ್ಲ ನಿನ್ನನ್ನು ನಾನು ಪರಮಾತ್ಮ ಅಂತ ಒಪ್ಕೊಳ್ತೀನಿ, ಶಿವ ಅಂತ ಒಪ್ಕೊಳ್ತೀನಿ, ಸರ್ವಶಕ್ತ ಅಂತ ಒಪ್ಕೊಳ್ತೀನಿ. ಅದರಲ್ಲಿ ಒಂದು ಲಿಂಗಕ್ಕೆ ಒಂದು ರೂಪ ಕೊಡ್ತಾ ಇದ್ದಾರೆ, ಆ ನಿರಾಕಾರ ಬ್ರಹ್ಮಾಂಡಕ್ಕೆ ಒಂದು ಹೆಸರು ಕೊಡ್ತಾ ಇದ್ದಾರೆ ಸಿದ್ಧಲಿಂಗೇಶ್ವರರು. ನಿನ್ನ ನಾನು ನಿಂಕಳ ಲಿಂಗವೆಂದೇನಯ್ಯ. ನಿಂಕಳ ಲಿಂಗ ಅಂತಂದರೆ ನಿರಾಕಾರ. ಈ ಬ್ರಹ್ಮಾಂಡ ಹೇಗಿದೆ ಅಂತಂದರೆ ಲಿಂಗದ ರೂಪದಲ್ಲಿದೆ. ನಾವೇನಾದರೂ ಒಂದು ದೊಡ್ಡ ಕ್ಯಾಮ್ರಾ ತೆಗೆದುಕೊಂಡು ಹೋಗಿ ಮ್ಯಾಲಿನಿಂದ ಹಿಡಿದಿದ್ದೆ ಆದರೆ ಈ ಬ್ರಹ್ಮಾಂಡ ಚಿತ್ರ ಹೇಗೆ ಬರುತ್ತೆ ಅಂತಂದರೆ ಲಿಂಗದ ರೂಪದಲ್ಲಿ ಬರ್ತದೆ. ಅದಕ್ಕೆ ನಾನು ನಿನ್ನನ್ನು ನಿಂಕಲ ಲಿಂಗವೆಂದೇನಯ್ಯ. ನಾವು ಕೇಳ್ಬೋದು, ಏನು ಹೇಳಿದ್ರು ಸಿದ್ಧಲಿಂಗೇಶ್ವರ ಹತ್ರ ಕ್ಯಾಮ್ರಾ ಇತ್ತಾ? ಅವ್ರ ಮೇಲುಗಡೆ ಹೋಗಿ ನೋಡ್ಕೊಂಡು ಬಂದ್ರೆ ಲಿಂಗದ ಥರ ಕಾಣಿಸ್ತಾ ಈ ಬ್ರಹ್ಮಾಂಡ ಅಂತ ಅನ್ನಬಹುದು. ಮುಂದೆ ನಿಮಗೆ ಗೊತ್ತಾಗುತ್ತೆ ಸಿದ್ಧಲಿಂಗೇಶ್ವರರು ಯಾವ ರೀತಿ ಖಗೋಳ ಶಾಸ್ತ್ರವನ್ನು ಅವ್ರ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಸವ ಟಿ ವಿ ತಿಳಿಸ್ಕೊಡುತ್ತೆ.
ಸಿದ್ಧಲಿಂಗೇಶ್ವರರು ಮತ್ತು ಚನ್ನಬಸವಣ್ಣ ಇವರು ಇಬ್ಬರು ಹೇಳಿರತಕ್ಕಂಥದ್ದನ್ನು ಇವತ್ತು ನಮ್ಮ ವಿಜ್ಞಾನಿಗಳು ಇವರ ವಚನಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಇವರದು ಕೊನೆ ಹಂತ ಇದೆಯಲ್ಲ ಸಂಶೋಧನೆಯ ಕೊನೆ ಹಂತ ಅದಕ್ಕೆ ಪರಿಹಾರ ಸಿಕ್ಕಿದ್ರೂ ಸಿಕ್ಕಬಹುದು ಅವರು ಹೇಳ್ತಾರೆ ಈ ಭೂಮಿಯ ಮೇಲಿಂದ ಒಂದಿಷ್ಟು ಪ್ರಮಾಣದವರೆಗೆ ಮಾತ್ರನೇ ಮನುಷ್ಯನಿಗೆ ಅಧಿಕಾರ ಇರೋದು ಹೋಗಿ ಬರಲಿಕ್ಕಾಗಲಿ ಮಾಡಲಿಕ್ಕಾಗಲಿ ಬೇರೆ ಗ್ರಹಗಳಿಗೆ ನಾವು ಹೋಗಿ ಬಂದು ಅಂತ ಹೇಳ್ಕೊಳ್ಳಬಹುದು ಅಷ್ಟೇ ಸಾಹಸವನ್ನು ಮೆರೆದುವೆ ಅಂತ ಹೇಳ್ಕೊಳ್ಳಬಹುದು ಅಷ್ಟೇ ಆದರೆ ಕಿಂಚಿತ್ ಮಾತ್ರವೂ ಕೂಡ ಅದರಿಂದ ನಿಮಗೆ ಉಪಯೋಗ ಇಲ್ಲ ಅಂತಕ್ಕೆ ಅಂತ ವಚನಗಳಲ್ಲಿ ಹೇಳ್ತಾರೆ ಈಗ ನಾವು ಅಮೆರಿಕದಲ್ಲಿ ಎಷ್ಟು ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿದ್ರು ನಮ್ಮ ಭಾರತ ದೇಶದಲ್ಲಿ ರಷ್ಯಾದಲ್ಲಿ ಹೋಗಿ ನೋಡ್ಕೊಂಡು ಬಂದರಷ್ಟೇ ಪ್ರಯೋಜನ ಏನು ಹೇಳ್ತಾರೆ ವಚನಕಾರರು ಈ ಭೂ ಪ್ರದೇಶದಿಂದ ಇಂತಿಷ್ಟು ಪರಿಮಿತಿವರೆಗೆ ಮಾತ್ರನೇ ನಮಗೆ ಅವಕಾಶ ಇರೋದು ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ದಿನಮಾನಗಳಲ್ಲಿ ನಮ್ಮ ಬಸವ ಟಿ ವಿ ಹಂತ ಹಂತವಾಗಿ ಎಲ್ಲ ಪರಿಪೂರ್ಣವಾದಂತಹ ವಿಚಾರಗಳನ್ನು ಮಾನವ ಕುಲಕೋಟಿಗೆ ಅನುಕೂಲವಾಗುವಂತಹ ಎಲ್ಲ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಟ್ಯಾಕ್ಸೇಷನ್ನು ವ್ಯವಸಾಯ ಎಲ್ಲ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮ್ಯಾಥಮೆಟಿಕ್ಸು ಎಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬಸವ ಟಿ ವಿ ಬಸವ ವೀಕ್ಷಕರಿಗೆ ಕೊಡುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.